ಅವರು ದೇವರು ಒಳ್ಳೇದು ಮಾಡಲಿ ಸರ್, ದೇವರ ಆಶೀರ್ವಾದಿಸಲಿ, ಅವ್ರು ಇನ್ನೂ ಚೆನ್ನಾಗಿರಲಿ, 100 ವರ್ಷ ದೇವ್ರ ದಯದಿಂದ ಅವ್ರು ಚೆನ್ನಾಗಿರಲಿ. ಗನು ಇವನು ಕೊಡುಗೈದಾನಿ. ಇನ್ನೂ 100 ವರ್ಷ ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಇನ್ನೊಂದು 4-5 ಸತಿ ಕೂರ್ಲಿ ಸರ್ ಅವರು. ಚಿನ್ನದ ಮಗನು ಇವನು, ಅದ್ಭುತ ಜ್ಞಾನಿ, ಒಂದು ಒಳ್ಳೆ ವ್ಯಕ್ತಿನೇ ಅವರು ಅನ್ನೋದು ಒಂದು ಅನಿಸ್ತದೆ. ಇಂಥದನ್ನೆಲ್ಲ ಓಪನ್ ಮಾಡಿಸಿ ಬಡವರು ಬಗ್ಗರಿಗೆ ಅನುಕೂಲ ಮಾಡಿದ್ರೆ ಇಲ್ಲ ಸರ್, ನಾವು 30-40 ಕೊಡ್ತಿದ್ವಿ, 10 ರೂಪಾಯಿ ಎಷ್ಟೋ ಉತ್ತಮ ಹಳ್ಳಿ ಜನಕ್ಕೆ. 200 ರೂಪಾಯಿ ಕೂಲಿ ಮಾಡೋರು, 1-5 ರೂಪಾಯಿ ಬಸ್ ಚಾರ್ಜು, 1-10 ರೂಪಾಯಿ ಊಟ ಸರಿ ಹೋಗುತ್ತೆ. ಮನೆ ಅಂಬರು ಎಲ್ಲ ಚೆನ್ನಾಗಿದೆ, ಆದರೆ ಈ ಬೆಲೆ ಯಾರೂ ಕೊಡಲ್ಲ. ಅಂದರೆ ಕ್ಯಾಂಟೀನ್ ಓಪನ್ ಮಾಡಿರೋದ್ರಿಂದ ಬಡವರು ಬಗ್ಗರಿಗೆ ತುಂಬ ಅನುಕೂಲ ಆಗುತ್ತೆ ಸರ್. ಇಲ್ಲ ಊಟ ಮಾಡ್ತಾ ಇದ್ದೀನಲ್ಲ, ಚೆನ್ನಾಗಿದೆ ಸರ್. ಸುಮ್ಮನೆ ತಿನ್ಬಿಟ್ಟು ಏನೇನೋ ಹೇಳ್ಬಾರ್ದು. ಚೆನ್ನಾಗಿಲ್ಲದವ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಚೆನ್ನಾಗಿರೋದನ್ನ ಹೆಂಗೆ ಸರ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಖಂಡಿತ 100ಕ್ಕೆ 100 ಅನುಕೂಲ ಆಗುತ್ತೆ, ಹಾಗೇ ಆಗುತ್ತೆ. ನೋಡಿ ಸರ್, ಈ ಊಟ 10 ರೂಪಾಯಿ ಎಲ್ಲೂ ಬೇರೆ ಕಡೆ ಕೊಡೋಲ್ಲ. ಬಡವರೆಲ್ಲ ಹೋಗಿ 50-60-70-100 ರೂಪಾಯಿ ಕೊಟ್ಟು ಎಲ್ಲಿ ಸರ್ ಮಾಡ್ತಾರೆ? 20 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡೋಣ. ನಾನು ಒಂದು ಸತಿ ತೂತುಕುರನ್ ಊರಲ್ಲಿ ತಿಂದಿದ್ದೆ ಈ ಥರ. ನಮ್ಗೆ ಯಾರೋ ಹೇಳಿದ್ರು ಒಂದು ಕ್ಯಾಂಟೀನಲ್ಲಿ, ಅಮ್ಮ ಕ್ಯಾಂಟೀನಲ್ಲಿ 10 ರೂಪಾಯಿ ಅಂತ ಹೇಳಿದ್ರು. ಇದೇ ನಮ್ಮ 10 ರೂಪಾಯಿ ಯಾವನಪ್ಪ ಕೊಡ್ತೇನೆ ಅಂತ 100 ರೂಪಾಯಿ ಕೊಟ್ಟಿದ್ದೆ. ನಾನು ಚಿಲ್ಲರೆ ಇಸ್ಕೊಂಡಿರಲಿಲ್ಲ, 90 ರೂಪಾಯಿ ಇಸ್ಕಲ್ಲ. 10 ರೂಪಾಯಿ ಊಟ ಅದು ಅಂತ ಮೊಸರನ್ನ ಬಾತು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಈಗ ಇಲ್ಲಿ ತಿಂದಮೇಲೆ ನೆನಪಾಯ್ತು. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಏನು ಮಸಾಲೆ, ರುಚಿಯಾಗಿದೆ ಸರ್, ರುಚಿಯಾಗಿದೆ. ಇದರಿಂದ ಒಳ್ಳೇದಾಗುತ್ತೆ ಹೊರತು ಬಡವರು ಬಗ್ಗರಿಗೆ. ಮುಚ್ಚಿದ್ರೆ ಎಲ್ಲರಿಗೂ ಕಷ್ಟ, ಕೂಲಿನಲ್ಲಿ ಮಾಡೋರಿಗೆಲ್ಲ ಕಷ್ಟ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಸರ್, ದೇವ್ರ ಆಶೀರ್ವಾದಿಸಲಿ, ಅವ್ರು ಇನ್ನೂ ಚೆನ್ನಾಗಿರಲಿ. 100 ವರ್ಷ ದೇವ್ರ ದಯದಿಂದ ಅವರು ಚೆನ್ನಾಗಿರಲಿ. ಇನ್ನೂ 100 ವರ್ಷ ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಇನ್ನೊಂದು 4-5 ಸತಿ ಕೂರಲಿ ಸರ್ ಅವರು. ಒಂದು ಒಳ್ಳೆ ವ್ಯಕ್ತಿನೇ ಅವರು ಅನ್ನೋದು ಒಂದು ಅನಿಸ್ತದೆ. ಇಂಥದನ್ನೆಲ್ಲ ಓಪನ್ ಮಾಡಿಸಿ ಬಡವರು ಬಗ್ಗರಿಗೆ ಅನುಕೂಲ ಮಾಡಿದ್ರೆ ನಮ್ಮ ಸಂತೋಷನೇ ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೆಮ್ಮೆ ಪಡ್ಕೋತೀವಿ ಸರ್. ಇಲ್ಲ, ವ್ಯವಸ್ಥೆನೂ ಚೆನ್ನಾಗಿದೆ. ಮಧ್ಯಾಹ್ನ ಮುದ್ದೆ ಕೊಟ್ಟರೆ ಉತ್ತಮ ಅಂತ ನಮ್ಮ ಅನಿಸಿಕೆ. ಇಲ್ಲ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಟೇಸ್ಟ್ ಇದೆ, ನೀರಿನ ವ್ಯವಸ್ಥೆ ಕಮ್ಮಿ ಇದೆ ಅಷ್ಟೆ. ಊಟದ ಎಲ್ಲ ಚೆನ್ನಾಗಿದೆ. ಮಧ್ಯಾಹ್ನ ರೈಸ್ ಬದಲು ಮುದ್ದೆ ಕೊಟ್ಟರೆ ಇದ್ದಷ್ಟು ಉತ್ತಮನೇ. ಶುಗರ್ ಇರೋರಿಗೆ ಮುದ್ದೆ ಚಪಾತಿ. ಏನೇಳಿ? ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ಮಧ್ಯಾಹ್ನ ಮುದ್ದೆ ಚಪಾತಿ ಕೊಟ್ಟರು ಒಳ್ಳೇದು. ಎಷ್ಟೋ ಉತ್ತಮ ಹಳ್ಳಿ ಜನಕ್ಕಿದು. 200 ರೂಪಾಯಿ ಕೂಲಿ ಮಾಡೋರು, 1-50 ರೂಪಾಯಿ ಬಸ್ ಚಾರ್ಜು, 1-10 ರೂಪಾಯಿ ಊಟ ಸರಿ ಹೋಗುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಅಂದರೆ ಕ್ಯಾಂಟೀನ್ ಬಡವ್ರ ಬಗ್ಗರಿಗೆ ಒಳ್ಳೇದು ಸರ್. ಹೊಟ್ಟೆಸ್ತವರು 10 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡ್ತಾರೆ, ಭಾಳ ಒಳ್ಳೇದೇ. ಇಲ್ಲ, ಚೆನ್ನಾಗಿದೆ ಸರ್. ಸಿದ್ದರಾಮಯ್ಯವರು ಬಡವ್ರ ಪರ ಒಳ್ಳೇದು ಮಾಡ್ತಾ ಇದ್ದಾರೆ ಸರ್. ಹೌದು, ಬಡವರೇ ಸೈಲಿ ಊಟ ಮಾಡೋದು ಇಂದಿರಾ ಕ್ಯಾಂಟೀನಿಂದ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಸರ್, ದೇವ್ರ ಆಶೀರ್ವಾದಿಸಲಿ, ಅವ್ರು ಇನ್ನೂ ಚೆನ್ನಾಗಿರಲಿ. 100 ವರ್ಷ ದೇವ್ರ ದಯದಿಂದ ಅವರು ಚೆನ್ನಾಗಿರಲಿ. ಇವನು ಕೊಡುಗೈದಾನಿ. ಇನ್ನೂ 100 ವರ್ಷ ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಇನ್ನೊಂದು 4-5 ಸತಿ ಕೂರಲಿ ಸರ್ ಅವರು.